ನಿನ್ನೆ ಯುಗಾದಿ ಹಬ್ಬದ ಪ್ರಯುಕ್ತ ಭಾರತ ಸಿನಿಮಾ ರಂಗದ ಹಲವು ಹೊಸ ಸಿನಿಮಾಗಳ ಅಪ್ಡೇಟ್ಗಳು ಹೊರಬಿತ್ತು ಕೆಲ ಚಿತ್ರಗಳು ಈ ವಿಶೇಷ ದಿನದ ಪ್ರಯುಕ್ತ ಬಿಡುಗಡೆಗೊಂಡ್ರೆ ಚಿತ್ರೀಕರಣದ ಹಂತದಲ್ಲಿರುವ ಸಿನಿಮಾಗಳು ಹಾಡುಗಳು ಟೀಸರ್ ಟ್ರೈಲರ್ ಹಾಗೂ ವಿಶೇಷ ಪೋಸ್ಟರ್ಗಳನ್ನು ಹಂಚಿಕೊಳ್ಳುವ ಮೂಲಕ ಹಬ್ಬದ ಮೆರುಗನ್ನ ಹೆಚ್ಚಿಸಿತ್ತು ಇನ್ನು ರಾಜ್ಯದಲ್ಲಿಯೂ ಯುಗಾದಿ ಆಚರಣೆ ಜೋರಾದ ಕಾರಣ ಈ ದಿನದಂದು ಕನ್ನಡ ಸಿನಿಮಂದಿ ಸಹ ತಮ್ಮ ಮುಂದಿನ ಸಿನಿಮಾಗಳ ಬಗ್ಗೆ ಮಾಹಿತಿಗಳನ್ನು ನೀಡಿದ್ದಾರೆ ಹಲವಾರು ಚಿತ್ರಗಳು ವರ್ಷದ ಮೊದಲ ಹಬ್ಬಕ್ಕೆ ಶುಭ ಕೋರಿ ಪೋಸ್ಟರ್ಗಳನ್ನು ಹಂಚಿಕೊಂಡಿದೆ ಇನ್ನು ನಿನ್ನೆ ಧ್ರುವ ಸರ್ಜಾ ಹಾಗೂ ಜೋಗಿ ಪ್ರೇಮ್ ಕಾಂಬಿನೇಷನ್ ಅಡಿ ಕೆಡಿ ಸಿನಿಮಾ ಹಾಗೂ ದರ್ಶನ್ ತರುಣ್ ಸುಧೀರ್ ಕಾಂಬಿನೇಷನ್ನ ಕಾಟೇರ ಈ ಎರಡು ಸ್ಟಾರ್ ನಟರ ಚಿತ್ರಗಳ ಪ್ರಮುಖ ಪಾತ್ರಗಳು ರಿವೀಲ್ ಆಗಿದೆ ಕಾಟೇರ ಚಿತ್ರತಂಡ ಕನಸಿನ ರಾಣಿ ಮಾಲಾಶ್ರೀ ಪುತ್ರಿ ರಾಧನಾ ರಾಮ್ ತಮ್ಮ ಚಿತ್ರದಲ್ಲಿ ನಿರ್ವಹಿಸಲಿರುವ ಪಾತ್ರವನ್ನ ರಿವೀಲ್ ಮಾಡಿತ್ತು ಚಿತ್ರದಲ್ಲಿ ನಾಯಕಿ ಪಾತ್ರವನ್ನ ರಾಧನಾ ರಾಮ್ ನಿರ್ವಹಿಸ್ತಾ ಇದ್ದು ಈ ಪಾತ್ರಕ್ಕೆ ಪ್ರಭಾವತಿ ಎಂದು ಹೆಸರನ್ನ ಇಡಲಾಗಿದೆ ಇನ್ನು ಕೆಡಿ ಚಿತ್ರದಲ್ಲಿ ಶಿಲ್ಪಾ ಶೆಟ್ಟಿ ಅಭಿನಯಿಸ್ತಾ ಇದ್ದು ವಿಶೇಷ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಸತ್ಯವತಿ ಎಂಬ ಪಾತ್ರದಲ್ಲಿ ಶಿಲ್ಪಾ ಶೆಟ್ಟಿ ನಟನೆ ಮಾಡ್ತಾ ಇದ್ದಾರೆ ಎಂಬುದು ಬಹಿರಂಗವಾಗಿದೆ 90ರ ದಶಕದ ಸೀರೆ ಹೇರ್ ಸ್ಟೈಲ್ ಕನ್ನಡಕ ಹಾಗೂ ಕೈಯಲ್ಲೊಂದು ಬ್ಯಾಗ್ ಹಿಡಿದು ನಡೆದು ವಿಂಟೇಜ್ ಕಾರೊಂದರ ಮುಂದೆ ಶಿಲ್ಪಾ ಶೆಟ್ಟಿ ನಡೆದು ಬರ್ತಾ ಇರುವ ಪೋಸ್ಟರ್ ಇದಾಗಿದ್ದು ಈ ಪೋಸ್ಟರ್ನ ಶಿಲ್ಪಾ ಶೆಟ್ಟಿ ತಾನು ಸಹ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಆದರೆ ಪೋಸ್ಟರ್ ಹಂಚಿಕೊಳ್ಳುವಾಗ ಶಿಲ್ಪಾ ಶೆಟ್ಟಿ ಬರೆದಿರುವ ಸಾಲುಗಳು ಇದೀಗ ಕನ್ನಡಿಗರ ಕೋಪಕ್ಕೆ ಕಾರಣವಾಗಿದೆ ಕೆಡಿ ಚಿತ್ರದ ತಮ್ಮ ಪೋಸ್ಟರ್ ಹಂಚಿಕೊಂಡಿರುವ ಶಿಲ್ಪಾ ಶೆಟ್ಟಿ ತೆಲುಗಿನಲ್ಲಿ ಯುಗಾದಿ ಶುಭಾಕಾಂಕ್ಷಲು ಎಂದು ತೆಲುಗಿನಲ್ಲಿ ಶುಭ ಕೋರಿದ್ದಾರೆ ಈ ಟ್ವಿಟರ್ನಲ್ಲಿ ಎಲ್ಲಿಯೂ ಸಹ ಕನ್ನಡವಿಲ್ಲ ಕನ್ನಡ ಚಿತ್ರದ ಪೋಸ್ಟರ್ ಹಂಚಿಕೊಳ್ಳುವಾಗ ಕನ್ನಡ ಚಿತ್ರರಂಗಕ್ಕೆ ಹಲವು ವರ್ಷಗಳ ಬಳಿಕ ಮರಳಿ ಬರ್ತಾ ಇರುವ ವಿಷಯವನ್ನ ಯುಗಾದಿ ಹಬ್ಬದ ವಿಶೇಷ ದಿನದಂದು ತಿಳಿಸುವಾಗ ಕನ್ನಡದ ಬದಲು ತೆಲುಗು ಬಂದಿದ್ದಾದರೂ ಯಾಕೆ ಎಂಬ ಪ್ರಶ್ನೆ ಬೇಸರ ಹಾಗೂ ಗೊಂದಲ ಕನ್ನಡಿಗರಲ್ಲಿ ಮನೆ ಮಾಡಿದೆ ಇನ್ನು ಶಿಲ್ಪಾ ಶೆಟ್ಟಿ ಮಾಡಿರುವ ಈ ಟ್ವೀಟ್ ಕಂಡ ಕೂಡಲೇ ರಿಯಾಕ್ಟ್ ಮಾಡಿರುವ ಹಲವಾರು ನಟಿಗರು ಕನ್ನಡ ಚಿತ್ರದ ಪೋಸ್ಟರ್ಗೂ ತೆಲುಗು ಭಾಷೆಗೂ ಯಾವ ಸಂಬಂಧ ಅನುಭವಿ ನಟಿಯಾಗಿ ಈ ರೀತಿ ಮಾಡೋದು ಸರಿನಾ ಮೂಲತಃ ಕರ್ನಾಟಕದವರೇ ಆಗಿ ಕನ್ನಡ ಕಡೆಗಣನೆ ಎಷ್ಟು ಸರಿ ಅಂತ ಕಿಡಿಕಾರ್ತಿದ್ದಾರೆ